ಹುಟ್ಟುಹಬ್ಬ ಆಚರಣೆ ನಾನು ಯಾವತ್ತೂ ಒಪ್ಪಿಕೊಂಡಿರುವಂತದ್ದಲ್ಲ. ಆದರೆ ಹುಟ್ಟುಹಬ್ಬದ ಹೆಸರಲ್ಲಿ ಒಂದೊಂದು ಭಾಗದಲ್ಲಿ ನಮ್ಮ ಸಹೋದರರು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ, ಹಾಗೆ ಆ ಭಾಗದಲ್ಲಿರುವಂತ ನಮ್ಮ ಸಹೋದರ ಸಹೋದರಿಗೆ ಏನಾದರೂ ಒಂದು ಗಿಫ್ಟ್ ಕೊಡುವಂತ ಒಂದು ಕಾರ್ಯಕ್ರಮ. ಅದು ಬಿಟ್ಟರೆ ಬರ್ತಡೇ ಮಾಡಿಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ವಿರೋಧಿಗಳು ಸುಮ್ಮನೆ ಇಲ್ಲದೆ ಇರೋ ಮಾತನ್ನ ಹೇಳಿ, ಇಲ್ಲದೆ ಇರೋ ಏನು ಪ್ರಚಾರವನ್ನ ಒಂದು ಬೇರೆ ತರದಲ್ಲಿ ಕೊಟ್ಟು ನಾವು ಮಾಡೋ ಒಳ್ಳೆ ಕೆಲಸವನ್ನ ಮುಚ್ಚಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ಬನ್ನಿ, ನಮ್ಮ ಹುಟ್ಟುಹಬ್ಬ ಆಚರಣೆ ಯಾವ ತರ ಮಾಡ್ತೀರಿ ಅನ್ನೋದನ್ನ ನೀವು ಕೂಡ ಬಂದು ನೋಡಿ. ಕೇಕ್ ಕಟ್ ಮಾಡ್ತೀವ ಎಲ್ಲಾದ್ರೂ ನಾವು ಬರ್ತಡೇ ಮಾಡಲ್ಲ. ಇನ್ನೇನು ಬೇರೆ ಏನ್ ಮಾಡ್ತೀವಿ? ಡ್ಯಾನ್ಸ್ ಮಾಡ್ತೀವ? ಮಾಡಲ್ಲ. ಆಮೇಲೆ ನಿಮಗೇನು ಸಮಸ್ಯೆ ಏನಿದೆ ಹೇಳಿ. ಜನರನ್ನ ಭೇಟಿ ಮಾಡ್ತೀವಿ, ಜನರ ಹತ್ರ ಮಾತಾಡ್ತೀವಿ, ಜನರಿಗೇನೋ ನಮ್ಗೆ ಇಷ್ಟ ಆಗೋದು ಕೊಟ್ಬಿಟ್ಟು ಹೋಗ್ತೀವಿ, ಅವ್ರಿಗೆ ಸಹಾಯ ಮಾಡ್ತೀವಿ, ಅವ್ರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ತೀವಿ, ಬಿಟ್ರೆ ಬೇರೆ ಏನು ನಾವು ಮಾಡಲ್ಲ. ಅದರಿಂದ ಆತ್ಮೀಯ ನಮ್ಮ ವಿರೋಧ ಪಕ್ಷದವರಿಗೆ ನಾನು ಹೇಳಕ್ ಇಷ್ಟಪಡೋದಿಷ್ಟೇ. ಯಾವತ್ತೂ ನಾನು ಹೇಳ್ತಾ ಇದ್ದೆ, ಒಟ್ಟೆ ಕಿಚ್ಚಿಗೆ ಆ ಪರಮಾತ್ಮನೇ ಔಷಧಿ ಮಾಡಿಲ್ಲ, ನಾನೇನ್ ಮಾಡಕ್ಕಾಗುತ್ತೆ ಹೇಳಿ. ಅವನೇ ಮಾಡದೇ ಇರೋದನ್ನ ನಾನೇನು, ನನಗೆ ಅಷ್ಟೊಂದು ಶಕ್ತಿ ಇದೆಯಾ? ಆದ್ರೆ ಭಗವಂತನಲ್ಲಿ ಕೇಳ್ಬಿಡ್ತೀನಿ, ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ದೇವ್ರೆ ನೀನು, ಒಳ್ಳೆ ಮನಸ್ಸು ಕೊಡು ದೇವ್ರೆ ಇವ್ರಿಗೆ ಅಂತ. ಇವತ್ತು ನೋಡಿ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಚಳಿ ಇದೆ, ಮಕ್ಕಳೆಲ್ಲ ಇದ್ದಾರೆ, ಎರಡೇ ಒಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ಚುನಾವಣೆ ಬರ್ತಾ ಇದೆ, ನಮ್ಮ ವಿರೋಧ ಪಕ್ಷದವರು ಬಹಳ ನಾಟಕ ಮಾಡ್ತಾರೆ. ಅವರು ನಾಟಕ ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಲೆವೆಲೇ ಇರಲ್ಲ, ಆ ಮಟ್ಟಕ್ಕೆ ನಾಟಕ ಮಾಡ್ತಾರೆ. ಅವ್ರ ಕೈಯಲ್ಲಿ ಕೆಲಸ ಖಂಡಿತವಾಗಿ ಮಾಡಕ್ ಆಗಲ್ಲ. ಇಲ್ಲೊಂದು ಯೋಗ ರೂಮ್ ಅಂತ ಕಟ್ಟಿದ್ದಾರೆ, ಅದು ಏನು ಇಲ್ಲ, ಅದ್ರಲ್ಲಿ 4 ಜಿಂಕ್ ಶೀಟ್ ಹಾಕ್ಬಿಟ್ಟು ಯೋಗ ರೂಮ್ ಮಾಡಿದೀವಿ ಅಂತ ಪಬ್ಲಿಸಿಟಿ ಮಾಡಿದ್ದಾರೆ. ಆ ಪಾರ್ಕಿಗೆ ಫೆನ್ಸ್ ಹಾಕಿದ್ದು ನಾವೇ ಅಣ್ಣ, ಇವ್ರೇನ್ ಹಾಕಿಲ್ಲ. ಅಲ್ಲಿ ಬೋರ್ವೆಲ್ ಹೊಡ್ಸಿದ್ದು ನಾವೇ, ಬೋರ್ವೆಲ್ ಹೊಡೆದು ಫಿಲ್ಟರ್ ರೂಮ್ ಹಾಕ್ಸಿದ್ದು ನಾವೇನೆ. ಇವ್ರು ಇಲ್ಲಿ ಯಾವ ಕೆಲಸನೂ ಮಾಡಿಲ್ಲ, ಇವರು ಬರೀ ಡ್ರಾಮಾ ಮಾಡ್ತಾ ಇದಾರೆ. ಸ್ಯಾನಿಟರಿ ಲೈನ್ ಚೇಂಜ್ ಮಾಡಿರೋದು ನಾವೇ ಈ ಭಾಗದಲ್ಲಿ. ಅದಕ್ಕೀಗ್ಲೂ ಇವ್ರಿಗೆ ಇಷ್ಟೊಂದು ಕೆಪಾಸಿಟಿ ಇದ್ರೆ ಆ ರೋಡ್ ಅಗ್ದಿರೋ ಪೈಪ್ಗೆ ಕಾಂಕ್ರೀಟ್ ಆಕ್ಸೆಸ್ ಆಗ್ಲಿಲ್ಲ ಇವ್ರ ಕೈಯಲ್ಲಿ. ಇವ್ರು ಮಾತಾಡ್ತಾರೆ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ, ಇಲ್ಲಿ ಒಳಗಡೆ ಪೈಪ್ ಹಾಕಿದೀವಲ್ಲ ಅದಕ್ಕೆ ಒಂದು ಕಾಂಕ್ರೀಟ್ ಆಕ್ಸೆಸ್ ಆಗಿಲ್ಲ ಇವ್ರ ಕೈಯಲ್ಲಿ. ಇವ್ರು ಇನ್ನೇನ್ ಮಾಡ್ತಾರೆ ಇವರು? ಅದರಿಂದ ಸುಮ್ಮನೆ ಮಾತಾಡ್ತಾರೆ. ಈಗ ಹೊಸದಾಗಿ ಒಂದು ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿದ್ದಾರೆ, ನಾನು ತಮಿಳಲ್ಲಿ ಭಾಷಣ ಮಾಡ್ತೀನಲ್ಲ ಅದಕ್ಕೆ ವಿರುದ್ಧ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ತಮಿಳು ಮಾತಾಡ್ತಾರೆ ಇವರು ಅಂತ. ಏಯ್ ತಮ್ಮ, 8 ಭಾಷೆ ಮಾತಾಡ್ತೀನೋ? 8 ಭಾಷೆ ತಾಕತ್ ಇದ್ರೆ ಬರ್ಲಿಲ್ಲ ನನ್ ಮುಂದೆ, ಒಂದು ಭಾಷೆಯಲ್ಲೂ ಮಾತಾಡಕ್ ಬರಲ್ಲ ನಿಮ್ಗೆ. ಕನ್ನಡದಲ್ಲಿ ಚಾಲೆಂಜ್ ಬಾ, ನಿಂತ್ಕೊಂಡ್ ನೋಡೋಣ, ಮಾತಾಡ್ಬಿಡು ನಂತರ ಚಾಲೆಂಜ್ ಮಾಡ್ತೀನಿ ಬಾ. ಆಗಲ್ಲ ಹೋಗಲ್ಲ, ಸುಮ್ಮನೆ ಇಲ್ಲದೆ ಇರೋದನ್ನ ಕಟ್ಕೊಂಡು ಯಾಕಪ್ಪ? ಕೆಲಸ ಮಾಡಿ, ಜನರಿಗೆ ಒಳ್ಳೇದ್ ಮಾಡಿ, ಅಭಿವೃದ್ಧಿಯನ್ನ ತಗೊಂಡ್ ಬನ್ನಿ ಹೇಳಿ, ಸಮಾಜವನ್ನ ಕಟ್ಟೋಣ ಈ ತರ ಅಂತ ಹೇಳಿ. ಸ್ವಾಮಿ ವಿವೇಕಾನಂದ ಅವ್ರು ಬೋರ್ಡ್ ಹಾಕ್ತಾರಲ್ಲಿ ಇವರು, ಸ್ವಾಮಿ ವಿವೇಕಾನಂದ ಏನು ಅವ್ರಿಗೇನ್ ಸ್ವಂತ ಏನಲ್ಲ, ಇಡೀ ನಮ್ ದೇಶಕ್ಕೆ ನಮಗ್ ಸ್ವಂತ ಅವರು. ಅವರು ಹೇಳಿರೋದು ಇದೆ, ಎಲ್ಲ ಮನುಷ್ಯರು ಒಂದು ಅಂತ ಹೇಳಿರೋದು ಸ್ವಾಮಿ ವಿವೇಕಾನಂದ. ಅವ್ರು ಯುಎನ್ ಅಲ್ಲಿ ಮಾಡಿರೋ ಸ್ಪೀಚ್ ಕೇಳಿ, ಇವತ್ತು ಇದೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕೇಳು, ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಏನ್ ಹೇಳಿದಾರೆ ಸ್ವಾಮಿ ವಿವೇಕಾನಂದ ಅಂತ. ಇವರು ಏನೋ ಇವರೇ ದೊಡ್ಡ ಇವ್ರ ತರ ತಗೊಂಡ್ ಬಂದು ಜಾತಿ ಭಾಷೆ ಇವನ್ನೆಲ್ಲ ತಂದಿಡೋದು ಬಿಟ್ರೆ ಇವ್ರು ಯಾವತ್ತಾದ್ರು ನಾವೆಲ್ಲ ಒಂದು ಅಂತ ಹೇಳಿದಾರೆ ಎಲ್ಲಾದ್ರೂ ಹೇಳಿದಾರ? ಇವರು ಮೊದಲು JDS ಪಕ್ಷದಲ್ಲಿ ಇದ್ರು. ಯಾವ ಪಕ್ಷ? JDS ಅಂತ ಹೇಳಿದ್ರೆ ಏನ್ ಗೊತ್ತಾ, ಜನತಾ ದಳ್ ಸೆಕ್ಯುಲರ್. ಈಗ ಯಾವ ಪಕ್ಷದಲ್ಲಿದ್ದಾರೆ ಗೊತ್ತಾ? BJP. ಇದೇನ್ ಪಕ್ಷ ಹೇಳಿ? ಸೆಕ್ಯುಲರ್ಗೆ ವಿರೋಧ ಇರೋ ಪಕ್ಷ. ಇವ್ರು ಯಾವ್ದಾದ್ರು ಸಿದ್ಧಾಂತ ಇದೆಯಾ ಇವ್ರಿಗೆ ಹೇಳಿ? ಯಾವ್ದಾದ್ರು ಒಂದು ಸಿದ್ಧಾಂತ ಇರ್ಬೇಕಲ್ಲ, ಇಲ್ಲಪ್ಪ ನಾನು ಈ ತರ ಇರ್ತೀನಿ. ಸಿದ್ಧಾಂತನೇ ಸೆಕ್ಯುಲರ್ ಬಿಜೆಪಿ
ಎರಡು ಆಪೋಸಿಟ್ ಇರೋದು. ಯಾವ ತರ ಇವರು ಬಿಜೆಪಿಗೆ ಹೋಗ್ತಾರೆ, ಯಾವ ತರ ಇವರು ಸೆಕ್ಯುಲರ್ ಆಗಿ ಜೆ ಡಿ ಎಸ್ ಇದ್ರು ಹೇಳಿ ನೋಡೋಣ. ಸಿದ್ಧಾಂತನೇ ಇಲ್ಲ. ಅಧಿಕಾರ ಹೇಗಾದ್ರೂ ಸಿಗ್ಬೇಕು, ಅಧಿಕಾರ ಇಲ್ದೇನೆ ಏನೇನ್ ಮಾಡ್ತಾರೆ ಅಂತ ನೀವೇ ನೋಡ್ತಾ ಇದ್ದೀರಿ. ಸಮಾಧಾನವಾಗಿ ಬದುಕಕ್ಕೆ ಬಿಡಲ್ಲ ಯಾರನ್ನ. ಒಂದ್ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಎಲ್ಲಾದ್ರೂ ಮರಳು ಹಾಕಂಗಿಲ್ಲ, ಇಟ್ಟಿಗೆ ತಂದು ಇಳಿಸಂಗಿಲ್ಲ. ಇವತ್ತು ನಾಲ್ಕೈದು ಜನ ಫೋನ್ ಮಾಡಿದ್ದಾರೆ, ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ತಾರೆ, ಇವರು ಐದಾರು ಜನ ಅಣ್ಣ ತಮ್ಮಂದಿದ್ರೆ ಯಾರೋ ಒಬ್ರು ಹೋಗಲಿ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಮಟ್ಟದ ಕೀಳು ರಾಜಕೀಯವನ್ನ ಇವರು ಮಾಡ್ತಾರೆ ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏ ತಾಕತ್ತಿದ್ರೆ ನೇರವಾಗಿ ಬಾ, ನನ್ನ ಮಾತೃಭಾಷೆ ಕನ್ನಡ, ನಾನು 101% ಕನ್ನಡಿಗ, ನಾನು 8 ಭಾಷೆ ಮಾತಾಡ್ತೀನಿ. ಒಂದೇ ಸ್ಟೇಜ್ ಅಲ್ಲಿ ನಿಂತಿದ್ದ ಜಾಗದಲ್ಲೇ 8 ಭಾಷೆ ಮಾತಾಡ್ತೀನಿ. ಅದು ಆ ಭಗವಂತ ನನಗೆ ಕೊಟ್ಟಿರೋ ಗಿಫ್ಟು. ನೀನು ಹೊಟ್ಟೆ ಕಿಚ್ಚುಪಟ್ಟು ಪ್ರಯೋಜನ ಇಲ್ಲ. ಪ್ರಯೋಜನ ಇರ್ತಣ್ಣ? ಖಂಡಿತ ಇಲ್ಲ. ಅದರಿಂದ ಭಗವಂತನ ಹತ್ರ ಕೇಳು, ನಿನಗೊಂದು 24 ಭಾಷೆ ಕಲಿಸ್ತಾನೆ ಅವನು. ಕಲಿಸೋನ್ ಯಾರು ಹೇಳಿ? ಭಗವಂತ. ಅದರಿಂದ ಭಾಷೆ ಮೇಲೆ, ಇನ್ನೊಂದು ಜಾತಿ ಮೇಲೆಲ್ಲ ರಾಜಕೀಯ ಬೇಡ ನಮಗೆ. ನಮ್ಮ ಶಾಂತಿನಗರದಲ್ಲಿರೋ ಜನಕ್ಕೆ ಬುದ್ಧಿ ಕೊಟ್ಟಿದ್ದಾನೆ ದೇವರು. ಶಾಂತಿಯುತವಾಗಿ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಂಡು ಬದುಕು ಅಂತ ಬಾಳನ್ನ ನಾವೆಲ್ಲ ಈಗ ಅನುಭವಿಸ್ತಾ ಇದ್ದೀವಿ. ನಾವೆಲ್ಲರೂ ಸುಖವಾಗಿ ಸಂತೋಷವಾಗಿದ್ದೀವಿ. ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಇಲ್ಲಿ ಡೋರ್ ಟು ಡೋರ್ ಪಬ್ಲಿಸಿಟಿ ಏನ್ ಮಾಡಿದೆ ಹೇಳಿ, ಮಸ್ಜಿದ್ ಕಟ್ಟಿಸ್ತಾರೆ ಎಂ ಎಲ್ ಎ ಕಡೆಯಿಂದ ಬಂದ್ರೆ ಅಂತ ಹೇಳ್ಬಿಟ್ಟು ನಾನು ಯಾವುದೋ ಒಂದು ಲೆಟ್ರು. ಹೌದು, ಮಸೀದಿ ಅವ್ರು ನನ್ನ ಹತ್ರ ಬರ್ತಾರೆ, ಚರ್ಚ್ ಅವ್ರು ನನ್ನ ಹತ್ರ ಬರ್ತಾರೆ, ದೇವಸ್ಥಾನ ಅವ್ರು ನನ್ನ ಹತ್ರ ಬರ್ತಾರೆ. ನಾನೇ ಎಂ ಎಲ್ ಎ ಎಲ್ಲಾರ್ಗು ಯಾರು ಏನ್ ಲೆಟರ್ ಕೇಳಿದ್ರೆ ನಾನು ಕೊಡ್ಬೇಕು. ಆ ಲೆಟರ್ ತಗೊಂಡ್ ಬಂದು ಮನೆ ಮನೆಗೆ ಕೊಟ್ಬಿಟ್ಟು ಇವರು ಮಸೀದಿ ಕಟ್ಟ. ಅದೇ ರಾಮನ್ ಟೆಂಪಲ್ ಇದೆ ಇಲ್ಲಿ, ಆ ರಾಮನ ದೇವಸ್ಥಾನಕ್ಕೆ ನಾನು ಕಾಗದ ಕೊಟ್ಟಿದ್ದೀನಿ, ಅದನ್ನು ಕೊಡ್ಬೋದಿತ್ತಲ್ಲ ಜೊತೆಗೆ ಇವ್ರು ಒಳ್ಳೆಯವರಾಗಿದ್ರೆ. ರಾಮನ ದೇವಸ್ಥಾನಕ್ಕೆ ದುಡ್ಡು ಕಟ್ಟಕ್ಕಾಗದೆ ಪಾಪ ಕಷ್ಟ ಪಡ್ತಾ ಇದ್ದಾರೆ. ರಾಮ ಶ್ರೀರಾಮನಿಗಿಂತ ಯಾರಿಲ್ಲ ತಾನೆ? ಆ ದೇವಸ್ಥಾನದವರಿಗೆ ಪಿಡಿಎ ಅವರು ನೋಟಿಸ್ ಕಳ್ಸಿದ್ದಾರೆ, 60 ಲಕ್ಷ ರೂಪಾಯಿ ಕಟ್ಟಬೇಕು ಇನ್ನೊಂದು 30 ವರ್ಷ ಲೀಸ್ ಸಿಗ್ಬೇಕಾದ್ರೆ. ಇವರು ಹಿಂದೂಗಳು ಅನ್ನೋರು ಆಯ್ತು ಕೊಟ್ಬಿಡ್ಲಿ, ಆ ದುಡ್ಡು ಕಟ್ಲಿ ನೋಡೋಣ, ಕಟ್ತಾರೆ ಇವರು. ಏನ್ ಹಿಂದೂಗಳು ಮತ್ತೆ? ಅವ್ರಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ, ಅವ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಸ್ವಾಮಿ, ದೇವಸ್ಥಾನಕ್ಕೆಲ್ಲ ನೀವು ಲೀಸ್ ಮಾಡಬಾರ್ದು, ಈ ಬಾಡಿಗೆ ತರ ಕೊಡಬಾರ್ದು, ನೀವು ದಯವಿಟ್ಟು ನೀವು ಇದನ್ನ ಅವ್ರಿಗೆ ಫ್ರೀ ಆಗಿ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ನಾನು. ಅದು ಏನು ಎಲ್ಲಾ ಕಡೆ ಅಂದ್ರೆ ಈ ಒಂದು ದೇವಸ್ಥಾನಕ್ಕಲ್ಲ, ಇಡೀ ಬೆಂಗಳೂರಿನಲ್ಲಿ ಬಿಡಿಎಲ್ಲಿ ಜಾಗ ತಗೊಂಡಿರೋ ಎಲ್ಲಾ ದೇವಸ್ಥಾನಕ್ಕೂ ಅದೇ ತರನೇ ಅವ್ರು ಲೀಸ್ ಕೊಡ್ತಾರೆ, 30 ವರ್ಷ ಲೀಸ್ ದುಡ್ಡು ಕಟ್ಟಬೇಕು. ಮತ್ತು ಇವರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಮಟ್ಟದ ರಾಜಕೀಯ ಮಾಡಬಾರ್ದು. ನೀವು ನೋಡಿದಾಗೆ ನಿಮ್ಮ ಈ ಭಾಗದಲ್ಲಿ ನೀರು ಬರ್ತಾ ಇರಲಿಲ್ಲ, ನೀರು ಹಾಕ್ಸಿದ್ದೀವಿ, ಆರೋ ಪ್ಲಾಂಟ್ ನಿಮ್ ಕಣ್ಮುಂದೆ ಮಾಡಿಸಿದ್ದೀವಿ ನಾವು. ನಿಮ್ಮ ಈ ಭಾಗಕ್ಕೆ ಏನೇನು ಆಗ್ಬೇಕು ಎಲ್ಲ ಕೆಲಸ ಮಾಡಿದ್ದೀವಿ. ಒಳಚರಂಡಿ ಇದು, ಈ ಕಡೆ ಎಲ್ಲ ಬಹಳಷ್ಟು ಕೆಲಸ ಇತ್ತು ಬಾಕಿ, ಅವೆಲ್ಲಾನು ಅಟೆಂಡ್ ಮಾಡಿದ್ದೀವಿ. ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ಕಾಂಕ್ರೀಟ್ ಕೂಡ ಎಲ್ಲೆಲ್ಲಿ ಪೈಪ್ ಕಿತ್ತಾಕಿದ್ದೀವಿ, ಸುಮಾರು ಜನ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಹೇಳಿದ್ದೀವಿ ಆದಷ್ಟು ಬೇಗ ಅದನ್ನ ಕಾಂಕ್ರೀಟ್ ಮಾಡಿ ಸರಿ ಮಾಡಿಕೊಡ್ತೀವಿ. ಅದು ಕೂಡ ಈ ತರ ಸುಮ್ಮನೆ ಡೈಲಾಗ್ ಹೊಡೆಯೋದೆಲ್ಲ ಬೇಡ ತಮ್ಮ. ಕೆಲಸ ಮಾಡಿ, ರಾಜಕೀಯ ವಿರೋಧ ಮಾಡಬೇಕು, ಓಟ್ ಕೇಳ್ಬೇಕು ಅವೆಲ್ಲ ಮಾಡಿ, ಸುಳ್ಳು ಪ್ರಚಾರ ದಯವಿಟ್ಟು ಮಾಡಬೇಡಿ, ನಮ್ಮ ಜನನ ಮೋಸ ಮಾಡಬೇಡಿ. ಯಾಕೆಂದ್ರೆ ನನಗೆ ಗೊತ್ತಿದೆ ಶಾಂತಿನಗರದಲ್ಲಿ ಜನ ನನ್ನ ಜೊತೆ ಇದ್ದಾರೆ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿರುವಂತ ವಿಚಾರ, ಅದ್ರ ಬಗ್ಗೆ ನನಗೆ ಸಂಶಯ ಇಲ್ಲ. ಯಾಕಂದ್ರೆ ನಾನು ನಿಮಗೋಸ್ಕರ ಕೆಲಸ ಮಾಡ್ತೇನೆ, ನಿಮ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ಈ ತರ ಕೀಳು ರಾಜಕೀಯ ಮಾಡೋದನ್ನ ಬಿಟ್ಬಿಟ್ಟು ಒಳ್ಳೆ ರಾಜಕೀಯ ಮಾಡಿ, ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಮಾಡಿ. ನಾವು ವರ್ಷಕ್ಕೆ 5-6 ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ನಾನು. ರಂಜಾನ್ ಬಂದ್ರೆ 1 ಲಕ್ಷ ಕೆಜಿ ಅಕ್ಕಿಯನ್ನ ನಾನು ವಿತರಣೆ ಮಾಡ್ತೀನಿ. ಎಷ್ಟು? 1 ಲಕ್ಷ ಕೆಜಿ ಅಕ್ಕಿ. ಕ್ರಿಸ್ಮಸ್ ಬಂದ್ರೆ 20,000 ಜನಕ್ಕೆ ನಾವು ಗಿಫ್ಟ್ ಬ್ಲಾಂಕೆಟ್ ಅನ್ನು ಕೊಡ್ತೀವಿ. ನಾವು ಪೊಂಗಲ್ ಬಂದ್ರೆ ಅದೇ ತರ 15-20,000 ಜನಕ್ಕೆ ಸೀರೆಯನ್ನ ಕೊಡ್ತೀವಿ. ನಾವು
ಅದೇ ತರ ಉಗಾದಿ ಬಂದ್ರೆ ಆಚರಣೆ ಮಾಡ್ತೀವಿ ನಾವು. ಇಂಟರ್ನ್ಯಾಷನಲ್ ಮಹಿಳಾ ದಿನಾಚರಣೆಯನ್ನ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತೀವಿ ನಾವು. ಆವಾಗಲೂ ಮಹಿಳೆಯರಿಗೆ ಗಿಫ್ಟ್ ಕೊಡ್ತೀವಿ. ಹೆಚ್ಚು ಕಮ್ಮಿ 4-5 ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ ನಾವು. ಬುಕ್ ಅನ್ನ ಕೊಡ್ತೀವಿ, ಬ್ಯಾಗ್ ಅನ್ನ ಕೊಡ್ತೀವಿ, ಅವ್ರಿಗೆ ಕಲಿಸುವಂತ ಕೆಲಸ ಮಾಡ್ತೀವಿ. ಎಲ್ಲೊಂದ್ ಕಡೆ ಭಾಷಣ ಮಾಡ್ತಾರಂತ ಇವರು. ನಾನು ರೈತನ ಮಗ, ನಾನು ಅಡ್ವೊಕೇಟ್ ಆಗಿದ್ದೀನಿ, ಇವರು ಓದಿ ಓದಿ ಅಂತ ಹೇಳ್ತಾರೆ, ನಾವೆಲ್ಲ ಓದಿದೀವಿ ಅಂತ. ಲೇ, ನೀನೊಬ್ಬ ಓದಿದ್ರೆ ಸಾಕಾಗಲ್ವೋ, ಇಲ್ಲಿರೋ ಎಲ್ಲ ಜನ ಓದ್ಬೇಕು, ಅದನ್ನ ಅರ್ಥ ಮಾಡ್ಕೋ. ರೈತನ ಮಗ ನಾನು, ಇವತ್ತು ನಾನು ರೈತ, ವ್ಯವಸಾಯ ಮಾಡ್ತೀನಿ ಇವತ್ತು ಕೂಡ. ಎಂಎಲ್ಎ ಅಂತ ವ್ಯವಸಾಯ ಮಾಡಕ್ ನಿಲ್ಸಿಲ್ಲ ನಾವು. ನಾನು, ನಮ್ಮ ತಾತ ವ್ಯವಸಾಯಿ, ನಾನು ವ್ಯವಸಾಯಿ. ನನ್ನ ಮಗನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲ ಗೊತ್ತಿಲ್ಲ, ನಾನು ಇವತ್ತು ವ್ಯವಸಾಯ ಮಾಡ್ತೀನಿ. ಅಲ್ಲ, ಅವನ್ನ ನಾನು ನೋಡಿಲ್ಲ ನಂತರ ಹೋಗೋದಲ್ಲ. ರೈತ ಅಂದ್ರೆ ಕಷ್ಟ ಪಡಬೇಕು. ಇವತ್ತು ಉಳುಮೆ ಮಾಡ್ತೀವಿ ನಾವು. ಅದರಿಂದ ನಮ್ಮದ್ರೆ ಬಂದ್ಬಿಟ್ಟು ರೈತರ ಮಗ ಅದು ಇದೆಲ್ಲ ಸ್ಟೋರಿ ಬೇಡ. ಆಮೇಲೆ ಓದಿ ಅಂತ ಹೇಳೋದು ಮಾತ್ರ ಅಲ್ಲ, ನಾನು ಓದಿಸ್ತಾ ಇದ್ದೀವಿ. ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ, ಶಾಲೆಗೆ ತಗೊಂಡು ಇವತ್ತು ಎದೆ ತಟ್ಟಿ ನಾನು ಹೇಳ್ತೀನಿ, ಶಾಂತಿನಗರ ಕ್ಷೇತ್ರದಲ್ಲಿ ಪ್ರತಿಯೊಂದು ಮಗು ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದೆ ಅಂತ. ಭಾಷಣ ಮಾತ್ರ ಮಾಡಿಲ್ಲ ಸ್ವಾಮಿ, ನಾವು ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ. ಅದರಿಂದ ಇವೆಲ್ಲ ಸುಮ್ಮನೆ ಖರ್ಚಾಗ್ತಾ ಇರುವಂತದ್ದು. ಒಳ್ಳೇದಾದ್ರೆ ಇದ್ರೆ ಹೇಳಿ, ಅದಕ್ಕೆ ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಮಿಳ್ನ ಪೇಸಿರ್ತೇವೆ. ಚಿಟಿ ಪಾಯಿಂಟ್ ಚಿಟಿ ಇರ್ಕಾಂಗು, ನಮ್ಮೆಲ್ಲ ತಮಿಳ್ನ ಪೇಸರು ಇಲ್ಲಯಾ, ಅದೇ ವೆಚ್ಚು ಸುಮ್ಮ ಅಡ್ಚಿಟ್ಟು ಇರ್ಕಾಂಗು. ತಮಿಳ್ನ ಪೇಸರ ತಮಿಳ್ ಯೋ ತಮಿಳ್ ಕಾರಂಗಿಟ್ಟೆ ಪೋಯಿಟ್ಟು ತಮಿಳನ್ನು ಸೊಲ್ರೆ, ಕನ್ನಡ ಕಾರಂಗಿಟ್ಟೆ ಬಂದು ಕನ್ನಡ ಕಾರನ್ನು ಸೊಲ್ರೆ, ತೆಲುಗು ಕಾರಂಗಿಟ್ಟೆ ಪೋಯಿಟ್ಟು ಕನ್ನಡ ಸೊಲ್ರೆ. ನೀ ಏನ್ ಚೆಪ್ತಾರ ಚೆಪ್ಪು, ತೆಲುಗು ವಸ್ತುಂದಾ? ಏ ನಿಕ್ಕಿ ತೆಲುಗು ವಸ್ತುಂದಾ ಚೆಪ್ಪು. ನಿಕ್ಕಿ ಏಮಿ ತಿಳಿಲೇದಣ್ಣ, ನೀನು ಚೆತ್ತೇ ಇವ್ರಿಗೂ ಅರ್ಥ ಅಲ್ಲೇದು. ಏ ಎಗಡೆ ಚಿಟ್ಟಿ ನೋಡು, ನಾನು ಒಬ್ಬ ಸಹೋದರನಾಗಿ ಮಾತಾಡ್ತೀನಿ. ಯಾಕೆಂದ್ರೆ ನಾನು MLA ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ನಾನೇ MLA. ಆ BJP ಅವ್ರಿಗೂ ನಾನೇ MLA, JDS ಅವ್ರಿಗೂ ನಾನೇ MLA, ಕಾಂಗ್ರೆಸ್ ಅವ್ರಿಗೂ ನಾನೇ MLA, ಬೇರೆ ಯಾರು MLA ಇದ್ದಾರ? ಸೊ ನನ್ನ ಧರ್ಮ ಕರ್ತವ್ಯ ಎಲ್ರಿಗೂ ಒಳ್ಳೇದನ್ನ ಹೇಳೋದು, ಎಲ್ರಿಗೂ ಒಳ್ಳೇದನ್ನ ಮಾಡೋದು, ಎಲ್ರನ್ನ ಕಾಪಾಡೋದು ನನ್ನ ಧರ್ಮ. ಕಳೆದ 9.75 ವರ್ಷ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಅದರಿಂದ ದಯವಿಟ್ಟು ಈ ಕೀಳು ರಾಜಕೀಯವನ್ನ ಬಿಟ್ಟು, ನಾನು ಹೇಳಿದ್ನಲ್ಲ ನಾವಿಷ್ಟು ಪ್ರೋಗ್ರಾಮ್ಗಳು ಮಾಡ್ತೀವಿ, ಯಾಕಂದ್ರೆ 1-10 ವರ್ಷ ಆಯ್ತು ನಾನು ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಗಳು ಮಾಡ್ತಾ ಇರೋದು. ಒಂದೇ ಒಂದು ಪ್ರೋಗ್ರಾಮ್ ನೀವು ಮಾಡಿ ಬಡವ್ರಿಗೆ ಏನಾದ್ರು ಕೊಟ್ಟಿರೋದು ಹೇಳಪ್ಪ ನೋಡೋಣ. ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಏ ಎಲೆಕ್ಷನ್ ಬರಲಿ ದುಡ್ಡು ಕೊಟ್ಟು ಓಟ್ ತಗೊಳ್ತೀವಿ ಅಂತ ಹೇಳ್ತಾರೆ. ಏನ್ ಹೇಳಿ? ಏ ದುಡ್ಡು ಕೊಟ್ಟು ಓಟ್ ಕೊಂಡ್ಕೊಳ್ತೀವಿ ನಾವು ಅಂತಾರೆ. ಅಂದ್ರೆ ಶಾಂತಿನಗರದಲ್ಲಿರೋ ಜನ ನಾವು, ಓಟು ದುಡ್ಡುಗೋಸ್ಕರ ವ್ಯಾಪಾರಕ್ಕಿರೋರ ನಾವು? ಯೋಚನೆ ಮಾಡಿ, ನೀವು ವ್ಯಾಪಾರಕ್ಕಿದೀವ ನಾವು? ನಿನ್ ದುಡ್ಡು ನಮ್ಮನ್ ಕೊಂಡ್ಕೊಳಕ್ ಆಗಲ್ಲ. ಅದು ಹೋದ ಸರಿ ಚುನಾವಣೆಯಲ್ಲಿ ನಿನಗೆ ತೋರಿಸಿದ್ದೀವಿ, ಕಳೆದ ಚುನಾವಣೆಯಲ್ಲಿ ತೋರಿಸಿದೀವಲ್ಲ. ನೀವು ದುಡ್ಡಿಂದ ಬಂದ ಕೊಂಡ್ಕೊಳಕ್ ಆಯ್ತಾ ನಮ್ಮನ್ನ?